ನಮಸ್ತೆ ಗೆಳೆಯರೇ. ಸನಾತನ ಧರ್ಮದ ಆದಿಯಿಂದಲೂ ಸನಾತನ ಧರ್ಮವೇ ಹುಟ್ಟಿ ಬಂದ ಮೂಲ ಶ್ರೀಚಕ್ರಕ್ಕೂ ಇಂದು ನೂತನ ಸಂಸತ್ ಭವನದ ಆಕೃತಿಗೂ ಇರುವ ಅದ್ವಿತೀಯ ಸಂಬಂಧವನ್ನು ನಿಮ್ಮತ್ರ ಹಂಚಿಕೊಳ್ಳಬೇಕೆನಿಸಿತು. ಈ ಒಂದು ಆಕೃತಿಯನ್ನು ಆ ಅಭಿಯಂತ ತಿಳಿದು ರಚಿಸಿದ್ದೋ ತಿಳಿಯದೋ ರಚಿಸಿದ್ದೋ ಗೊತ್ತಿಲ್ಲ. ಬನ್ನಿ ನೋಡಿ, ಶ್ರೀಮಾತೆಯನ್ನು ತ್ರಿಪುರ ಸುಂದರಿ ಷೋಡಶಿ ಎಂದು ಕರೆಯುತ್ತಾರೆ. ಪುರುಷ ಭಾಗದ ನಾಲ್ಕು ತ್ರಿಕೋನಗಳು, ಸ್ತ್ರೀ ಭಾಗದ ಐದು ತ್ರಿಕೋನಗಳು ಸೇರಿ ಒಂಬತ್ತು ತ್ರಿಕೋನಗಳಿಂದ 43 ತ್ರಿಕೋನಗಳಾಗಿ ಆಗಿರುವುದೇ ಶ್ರೀಚಕ್ರ. ಇದು ಆದದ್ದಲ್ಲ, ಇದು ಯಾರೂ ರಚಿಸಿದ್ದಲ್ಲ, ಇದು ಇದ್ದದ್ದು, ಇದು ಎಂದಿಗೂ ಇರುವುದು, ಎಂದಿಗೂ ನಾಶವಾಗದ್ದು. ಈ ಆಕೃತಿಯು ಶಿವಪಾರ್ವತಿಯರ ಅಂದರೆ ಪುರುಷ ಸ್ತ್ರೀಯರ ಸಮ್ಮಿಲನ, ಪುರುಷ ಪ್ರಕೃತಿಯರ ಸಮ್ಮಿಲನ. ಹೀಗೆ ರೇಖಾಗಣಿತದ ಅದ್ವಿತೀಯ ಸಂಕೇತಗಳಿಂದ ಯಂತ್ರಗಳು ಹುಟ್ಟಿ ಬಂದವು. ಆಗ ಅಕ್ಷರಗಳಿರಲಿಲ್ಲ. ಒಂದು ಯಂತ್ರ ಒಂದು ಗ್ರಂಥವನ್ನೇ ಮಾತನಾಡುವಷ್ಟು ಶಕ್ತಿಯನ್ನು ಹೊಂದಿತ್ತು. ಹೀಗೆ ದುರ್ಗಾ ಪರಮೇಶ್ವರಿ ಅವತಾರವಾದಾಗ ಶ್ರೀಚಕ್ರದ ಪುರುಷ ಭಾಗದ ಎರಡು ತ್ರಿಕೋನ, ಸ್ತ್ರೀ ಭಾಗದ ಒಂದು ತ್ರಿಕೋನ ಸೇರಿತ್ತು. ಆ ದುರ್ಗಾ ಪರಮೇಶ್ವರಿ ಯಂತ್ರದಲ್ಲಿ ಪುರುಷ ತನ್ನ ಅಹಂಕಾರವನ್ನು ತೊರೆದು ಸ್ತ್ರೀಯಲ್ಲಿ ಸೇರಿ ಅಸುರ ಸಂಹಾರಕ್ಕೆ ಸಹಾಯವಾಗುತ್ತದೆ. ಆಕೃತಿಯನ್ನು ಒಮ್ಮೆ ನೋಡಿ ನೋಡಿ, ಶ್ರೀಯಂತ್ರದ ಈ ಎರಡು ತ್ರಿಕೋನಗಳು, ಇದು ಒಂದು ತ್ರಿಕೋನ, ಇದು ಎರಡು ತ್ರಿಕೋನ, ಪಾರ್ವತೀ ಭಾಗದ ಈ ಪಿರಿದಾದ ತ್ರಿಕೋನ ಕೆಳಮುಖವಾಗಿರೋದು ಸೇರಿ ಪುರುಷ ಭಾಗದ ಎರಡು ತ್ರಿಕೋನಗಳು ತಲೆಬಾಗಿ ಒಂದೇ ರೇಖೆಯಾಗುತ್ತದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆ ಮೇಲ್ಭಾಗ ಈ ಎರಡು ಎಕ್ಸ್ಟೆಂಡ್ ಆದಾಗ ಮೇಲ್ಭಾಗದ ತಲೆ ಬಾಗುತ್ತದೆ, ಮತ್ತು ಒಂದೇ ರೇಖೆಯಲ್ಲಿ ಎರಡು ತ್ರಿಕೋನಗಳ ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣ್ತದೆ. ಹೀಗೆ ನಡೆದಾಗ ಇವುಗಳಲ್ಲಿ ಆ ನಿರ್ಮಾತೃ ಅಭಿಯಂತ ನಮ್ಮ ಸಂಸತ್ ಭವನದಲ್ಲಿ ಈ ದುರ್ಗಾ ಪರಮೇಶ್ವರಿ ಯಂತ್ರದ ಮಧ್ಯಭಾಗವನ್ನು ಹೊರವಲಯವನ್ನಾಗಿ ಮಾಡಿ ಅತಿ ಸುಂದರ ಸಂಸತ್ ಭವನವನ್ನು ನಿರ್ಮಾಣ ಮಾಡಿರುವುದು ನಮಗೆ ಗೋಚರ ಆಗುತ್ತೆ. ಇದೇ ರೀತಿಯಲ್ಲಿ ಭಾರತೀಯ ಸಂಸತ್ತು ದೇಶಾಡಳಿತವನ್ನು ಸತ್ಯ ಧರ್ಮದ ಕಡೆಗೆ ನಡೆಸುವ ಸಂಕೇತವಾಗಿದೆ ಇದರ ಪ್ರಾಕಾರ. ಈ ಮಾತಿನಿಂದ ನಮಗೆ ಡಿ ವಿ ಜಿಯವರ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸಬಗು ಎಂಬ ವಾಕ್ಯ ನೆನಪಾಗುತ್ತೆ. ಆದಿಗೊತ್ತಿಲ್ಲದ ಸನಾತನ ಶ್ರೀಯಂತ್ರವನ್ನು ಅಂತ್ಯವಿಲ್ಲದ ಸಂಸತ್ ಭವನದ ನಿರ್ಮಾಣಕ್ಕೆ ಬಳಸಿದ್ದು ಶ್ಲಾಘನೀಯವಾಗಿದೆ. ಇದಕ್ಕೆ ಕಾರಣವಾದ ಎಲ್ಲರಿಗೂ ಅಹೋರಾತ್ರನ ಹೃದಯಾಂತರಾಳದ ನಮನಗಳು. ಧನ್ಯವಾದ. ಅಹೋರಾತ್ರ.